ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಡಿ ಸಿ ವರ್ಸ್ ಜಿ ಡಿ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಅಲ್ಟಿಮೇಟ್ಲಿ ಗೆದ್ರದ ಇವತ್ತು ಡಿ ಸಿ ಪ್ರೊಡಕ್ಷನ್ ಸಕ್ಸಸ್ ಆಗಿದೆ. ಇವತ್ತು ಪ್ರಿವ್ಯೂ ಹೇಳಿದ್ದೆ ಅವನ ಅಜ್ಜೆ, ಇವತ್ತು ಡಿ ಸಿಗೆ ಎಲ್ಲ ಸಾಧ್ಯತೆ ಇದೆಯಮ್ಮ ಅಂತ ಎಲ್ಲ ಕಮೆಂಟ್ ಸೆಕ್ಷನ್ ಹೋಗಿದ್ರೆ ಜಿ ಟಿ ಡಿ ಸಿ ಅದು ಹೆಂಗೆ ಇದ್ಬಿಡ್ತದೆ, ನಾನು ನೋಡ್ಬಿಡ್ತೀನಿ, ತಿಪ್ಪುರ್ಲಾಗ ಹೊಡೆದಾಗ ಎಲ್ಲ ಜಿ ಟಿ ಗೆಲ್ಲತ್ತೆ 100% ಅಂತ ಎಲ್ಲ ಕಮೆಂಟಲ್ಲಿ ಆಗ್ತಾ ಇದ್ರು, ಬೈತಾ ಇದ್ರು ನನಗೆ. ನೋಡಿದ್ರ ಡಿ ಸಿ ಗೆಲ್ತೋ ಇದು ಪ್ರೊಡಕ್ಷನ್ ಅಂತ ಅಂದರೆ, ಇವಾಗ ನೋಡಿ ಡಿ ಸಿ ಅವರು ಮೇಲ್ಗಡೆ ಕೂತ್ಕೊಳ್ಳೋ ಥರ ಆಗಿದೆ. ಅಲ್ಲಾಗೂ ರನ್ ರೇಟ್ ಏನು ಇನ್ಕ್ರೀಸ್ ಆಗಿದೆ. ಇವತ್ತಿನ ಮ್ಯಾಚಲ್ಲಿ ಜಿ ಟಿ ಅವರು ಅಜೀಬ್ ಆಗಿ ಸೋತಿದ್ದಾರೆ. ಇವತ್ತು ಅಜೀಬ್ ಆಗಿ ಸೋದ್ರ ಜೊತೆಗೆ ನೆಗೆಟಿವ್ ರನ್ ರೇಟ್ ಬಂದಿದೆ. ಡಿ ಸಿ ಅವರು ರನ್ ರೇಟ್ಗಿಂತ ಇವಾಗ ಸಿಕ್ಕಾಪಟ್ಟೆ ಬೆಟರ್ ಆಗೋಗ್ಬಿಟ್ಟಿದೆ. ಡಿ ಸಿ ಅವ್ರದ್ದು ರನ್ ರೇಟ್ 6ನೇ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿದ್ರೆ, ಜಿ ಟಿ ಅವ್ರು ಕೆಳಗಡೆ ಬಂದಿದ್ದಾರೆ 7ನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ರೆ ನೋಡಿ ಯಾವ ಥರ. ನೋಡಿ ಅದೇ ಹೇಳಿದೆ, ಇವತ್ತೇನಾದ್ರು ಡಿ ಸಿ ಗೆಲ್ತು ಅಂತಂದರೆ ಪಾಯಿಂಟ್ಸ್ ಟೇಬಲ್ ಇನ್ನೂ ಸಿಕ್ಕಾಪಟ್ಟೆ ಒಂಥರ ಟ್ವಿಸ್ಟ್ ಮಾಡ್ದಂಗೆ ಇರುತ್ತೆ, ಹಿಂಡ್ದಂಗೆ ಇರುತ್ತೆ ಹಾಕೊಂಡು ಪಾಯಿಂಟ್ಸ್ ಟೇಬಲ್ ಅಂತ. ಕೆಳಗಡೆ ಇರೋ ಬಾಟಮಲ್ಲಿ ಇರೋರೆಲ್ಲ ಗೆದ್ದಷ್ಟು ಪಾಯಿಂಟ್ಸ್ ಟೇಬಲ್ನ ಹಿಂಡ್ದಂಗೆ ಆಗುತ್ತೆ, ಮೇಲ್ಗಡೆ ಅವ್ರಿಗೆಲ್ಲ ಹೊಡೆದಷ್ಟು ಕೂಡ ಇವರೇ ನಂತ ಮೇಲೇನು ಇರಲ್ಲ ಜಿ ಟಿ ಅವರು. ಸೊ ಒಂದು ರೇಂಜಿಗೆ ಮಧ್ಯದಲ್ಲಿ ನ್ಯೂಟ್ರಲ್ಲೇ ಇದ್ರು. ಬಟ್ ಆದರೆ ಕೆಳಗಡೆ ಬಾಟಮಲ್ಲಿ ಇದ್ದವರು ಡಿ ಸಿ ಅವರು. ನೋಡಿ ಡಿ ಸಿ ಅವರು ಇವಾಗ ಕನ್ಸಿಕ್ಯೂಟಿವ್ ವಿನ್ಸಲ್ಲಿ ಬರ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಆಫ್ ದ ಸೀಸನಲ್ಲಿ ಅಜಿಬಾಜಿಬಾಗೆಲ್ಲ ಸೋತ್ಕೊಂಬಂದ್ರು, ಆಮೇಲೆ ನೋಡಿ ಇವಾಗ ಒಂಥರ ಡಿಫ್ರೆಂಟ್ ಅಧ್ಯಯನ ಸ್ಟಾರ್ಟ್ ಆಗೋಗ್ಬಿಡ್ತದೆ. ಡಿ ಸಿ ಒಂಥರ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರೋ ಟೀಮ್ ಥರ ಕಾಣಿಸ್ತಾ ಇದ್ದಾರೆ. ಇದು ಒಂದು ಮ್ಯಾಚ್, ಇದಕ್ಕೊಂದು ಪೋಸ್ಟ್ ಮ್ಯಾಚ್ ಶೋ ಬೇರೆ ಕೇಳು ಅಂತೆಲ್ಲ ಉಗಿತಾರೆ ನನಗೆ ಸ್ವಲ್ಪ ಜನ. ಯಾಕೆಂದರೆ ಮ್ಯಾಚ್ ಮಜಾ ಇರಲಿಲ್ಲ. 89 ರನ್ 90 ರನ್ ಟಾರ್ಗೆಟು, ಲೀಸ್ಟ್ ಟೋಟಲ್ ಆಫ್ ದ ಸೀಸನು. ಗೊತ್ತಿಲ್ಲ ಇನ್ನು ಮುಂದೆ ಆಗುತ್ತೋ ಆಗೋದಿಲ್ವೋ ಈ ಟೋಟಲ್ ಅಂತ. 100 ರನ್ನು ಹೊಡೆದಿಲ್ಲ ಅಂತಂದರೆ ಇದೊಂದು T20 ಮ್ಯಾಚ್ ಅಂತಲೇ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಬೌಲರ್ಸ್ ಪಾಪ ಎಫರ್ಟ್ ಹಾಕ್ಬಿಟ್ಟು ಬೌಲಿಂಗ್ ಮಾಡಿಲ್ಲ, ಬೌಲರ್ಸ್ಗೂ ಸ್ವಲ್ಪ ಕ್ರೆಡಿಟ್ ಕೊಡೋಗ್ರು. ಏನು ನೀವು T20 ಬರೀ ಬ್ಯಾಟಿಂಗ್ ಬ್ಯಾಟರ್ಸ್ಗಳೇ ಆಡಬೇಕಾ, ಬರೀ 6-4 ಇರಬೇಕಾ? ಬೌಲರ್ಸ್ಗಳು ಪಾಪ ಕಷ್ಟಪಟ್ಬಿಟ್ಟು ವಿಕೆಟ್ ತೆಗೆದಿದ್ರೆ ಅವ್ರಿಗೂ ಕ್ರೆಡಿಟ್ ಕೊಡೋಗ್ರು ಅಂತ ಹೇಳ್ಬೋದು ನೀವು. ಸೊ ಹೌದು, ಕೊಡಲೇಬೇಕು ಕ್ರೆಡಿಟು. ಬಟ್ ಆದರೂ ನಾವು T20 ಅಂತ ಬಂದಾಗ ಎಕ್ಸ್ಪೆಕ್ಟ್ ಮಾಡೋದು ಡಮ್ಮಾಲ್ ಡಿಮಿಲ್ ಆಟನೇ ಎಕ್ಸ್ಪೆಕ್ಟ್ ಮಾಡೋದು. ಯಾರು ಕೂಡ ವಿಕೆಟ್ ಎತ್ತಬೇಕು, ಇಲ್ಲಿ ಎಲ್ಲ ಬೇಗ ಆಲ್ಔಟ್ ಆಗೋಗ್ಬಿಡ್ಬೇಕು ಅಂತ ಯಾವ ಮಗನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಎಲ್ಲ ಡಮ್ಮಾಲ್ ಡಿಮಿಲ್ ಆಟನೇ ಎಕ್ಸ್ಪೆಕ್ಟ್ ಮಾಡೋದು. 89 ರನ್ ಗುರು, ಲಿಟ್ರಲಿ 89 ರನ್ನು ಜಿ ಟಿ ಅವರು. ಏನು ಆಡಿದ್ದಾರೆ ಗುರು, ದಿಮಾನ್ಸ ಶುಭ್ಮನ್ ಗಿಲ್ ಎಲ್ಲ ತೋಪ್ ಪಡ್ಕೊಂಡು ಹೋದ್ರು. ಇವತ್ತು ಡೇವಿಡ್ ಮಿಲ್ಲರ್ ಬೇರೆ ಇದ್ದು, ಡೇವಿಡ್ ಮಿಲ್ಲರ್ ಏನಾದ್ರು ಡಿಫ್ರೆನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಏನು ಡಿಫ್ರೆನ್ಸ್ ಮಾಡೋಕ್ಕಾಗಿಲ್ಲ. ಅಭಿನವ್ ಮನೋಹರ್ ಸಾಯಿ ಸುದರ್ಶನ್ ಎಲ್ಲ ಹೊಗೆ ಹಾಕಿಸ್ಕೊಂಡ್ರು ಅಲ್ಲಿ, ಏನು ಆಗಲಿ, ಏನು ಕಿತ್ತಾಕಾಗಿಲ್ಲ. ರಾಹುಲ್ ಟೆವಾಟಿ ಏನಾದ್ರು ಬಂದ್ಬಿಟ್ಟಲ್ಲ, ಒಂದು ದೊಡ್ಡ ಕ್ಯಾಮಿಯೋ ಗೇಮ್ ಆಡ್ತಾನೋ ಬಾಟಮಲ್ಲಿ ಅನ್ಕೊಂಡ್ರೆ ಅವರು ಕೂಡ ಏನು ಕಿತ್ತಾಕಾಗಲಿಲ್ಲ. 31 ರನ್ನು, ರಶೀದ್ ಖಾನ್ ಅವ್ರದೇ ಹೈಯೆಸ್ಟು. ಅವರೊಬ್ಬರದ್ದು ಬಿಡ್ತು ಅಂದರೆ ಯಾರು ಕೂಡ 20 ದಾಡಿಲ್ಲ ಅಂತ ಕಾಣಿಸ್ತು. 20 ಕೂಡ ಯಾರು ಹೊಡೆದಿಲ್ಲ, ಅವ್ರದೇ ಹೈಯೆಸ್ಟು 31 ರನ್ನು. ರಶೀದ್ ಖಾನ್ ಹೊಡೆದಿಲ್ಲ ಅಂತ ಅಂದರೆ ಇನ್ನೂ 60-60 ಇದಕ್ಕೆ ಆಲ್ಔಟ್ ಆಗೋಗ್ಬಿಡ್ತಿದ್ರೇನೋ. ಏನು ಗುರು ಈ ಥರ ಆಡಿದರೆ, ನಿಜವಲ್ಲೂ ಒಂಥರ ಚೆಲ್ಸಿರ ಹತ್ರ ಆಡಿದರೆ ಅಂತ ಹೇಳಬೇಕು. ಬ್ಯಾಟಿಂಗ್ ಆಡೋಕ್ಕೆ ಚೆನ್ನಾಗಿರಲ್ಲ ವಿಕೆಟು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿದ್ರಲ್ಲ, ಆಲ್ಮೋಸ್ಟ್ 10 ರನ್ ಪರ್ ಓವರ್ಲಿ ಹೊಡೆದ್ಬಿಟ್ಟು ಮುಗಿಸಿರೋದು ಮ್ಯಾಚ್ನ. ಇವತ್ತು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು, ಆದಷ್ಟು ಬೇಗ ಮ್ಯಾಚ್ನ ಮುಗಿಸುವಂಥ ಇಂಟೆಂಟಲ್ಲಿ ಇದ್ರು ಅಷ್ಟೇ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬ್ಯಾಟಿಂಗ್ ಆಡೋಕೆ ಚೆನ್ನಾಗೇನೆ ಇತ್ತು, ಇವ್ರು ನೆಟ್ಟಿಗೆ ಆಡಿಲ್ಲ ಅಂತ ಹೇಳಬೇಕು ಅಷ್ಟೇ. ಬೇಗ ಇಷ್ಟಕ್ಕೆಲ್ಲ ಆಲ್ಔಟ್ ಆಗೋ, 90 ರನ್ಗೆಲ್ಲ ಆಲ್ಔಟ್ ಆಗೋ ಥರ ಏನು ವಿಕೆಟ್ ಏನು ಇರಲಿಲ್ಲ. ಅಟ್ಲೀಸ್ಟು ಮಿನಿಮಮ್ ಅಂದ್ರೆ 150+ ಹೊಡೆಯುವಂಥ ವಿಕೆಟ್ ಏನೇ ಇದು. ಸೊ ಇವ್ರು ನೆಟ್ಟಿಗೆ ಬ್ಯಾಟಿಂಗ್ ಆಡಿಲ್ಲ, ಅವ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತೇಳಿ. ಇವ್ರು ನೆಟ್ಟಿಗೆ ಬ್ಯಾಟಿಂಗ್ ಆಡಿಲ್ಲ ಅದಕ್ಕಿಂತ ಡಿ ಸಿ ಅವ್ರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು. ಎಲ್ಲರೂ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿರೋದು ಇವತ್ತು. ಇವತ್ತು ನೋಡಿ ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರು ಕುಲದೀಪ್ ಯಾದವ್. ಹೆದರ್ಕೊಂಡು ಬ್ಯಾಟಿಂಗ್ ಆಡ್ತಾ ಇದ್ರು, ಬಟ್ ಆದರೂ ವಿಕೆಟ್ ಅವರಿಗೆ ಬೀಳಲಿಲ್ಲ ಅಂತ ಅನ್ಫಾರ್ಚುನೇಟ್ ಅಂತ ಹೇಳಬೇಕು. ಕುಲದೀಪ್ ಯಾದವ್ ಒಳ್ಳೆ ವಿಕೆಟ್ಸ್ಗಳು ಬಿದ್ದಿರಬೇಕಾಗಿತ್ತು, ಬಟ್ ಅವ್ರು ಕ್ರಿಯೇಟ್ ಮಾಡುವಂಥ ಪ್ರೆಷರ್ಗೆ ಬೇರೆಯವರಿಗೆ ವಿಕೆಟ್ ಬಿದ್ದುಬಿಡ್ತು. ಮುಖೇಶ್ ಕುಮಾರಿಗೆ ವಿಕೆಟ್ಸ್ ಬಿದ್ದಿದ್ದು, 3 ವಿಕೆಟ್ ತೆಗೆದ್ರು. ಇಶಾಂತ್ ಶರ್ಮಾ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಅವ್ರಿಗೆ 2 ವಿಕೆಟ್ ಬಿದ್ದಿದೆ. ಜೊತೆಗೆ ಅಕ್ಷರ್ ಪಟೇಲ್ ಮಾಡೋಂಥ ಬೌಲಿಂಗ್ ಆಗಿರ್ಬೋದು, ಎಲ್ಲ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರೆ ಗುರು. ಖಲೀಲ್ ಅಹಮದ್ ಆಗಿರ್ಬೋದು, ಆಮೇಲೆ ಸ್ಟಪ್ಸಿಗೆ 2 ವಿಕೆಟ್, ಒಂದೇ ಓವರ್ಲಿ 2 ವಿಕೆಟ್ ಬಿದ್ದುಬಿಡ್ತು. ನೋಡಿ ಕುಲದೀಪ್ ಯಾದವ್ ಜಾಸ್ತಿ ಪ್ರೆಷರ್ ಬಿಲ್ ಮಾಡಿದ್ದು, ವಿಕೆಟ್ ಬಿದ್ದಿದೆ ಯಾರಿಗೆ, ಸ್ಟಂಪ್ಗಳ ಮೇಲೆ ಸ್ಟಂಪ್ಗಳು ಆಗ್ತಾರಲ್ಲ ಗುರು. ಏನು ಆಡಿದ್ರೆ ಇವತ್ತು, ಚಿಲ್ಲರ್ ಲಿಟ್ರಲಿ ಚಿಲ್ಲರೆ ಆಟ ಆಡಿದ್ರು ಅಂತ ಹೇಳ್ಬೇಕಷ್ಟೇ. ಜಿ ಟಿ ಅವರು ಒಂಥರ ಬೇಕು ಬೇಕು ಅನ್ನೋ ಥರ ಔಟ್ ಆಗೋ ಥರ ಇತ್ತು ಎಲ್ಲರೂ. ಲಿಟ್ರಲಿ ಅಜೀಬ್ ಆಗಿ ಆಡೋದು ಇವತ್ತು. ಜಸ್ಟ್ ಇವ್ರು ಫಾರ್ಮಾಲಿಟಿ ಮುಗಿಸ್ಬೇಕಾಗಿತ್ತು ಅಷ್ಟೇ. ನಾನು ಬಂದ್ಬಿಟ್ಟು ಅಲ್ಲಿ ಯಾರು ಹಂಗೆ ಆಡ್ಬಿಟ್ರು ಹಿಂಗೆ ಆಡ್ಬಿಟ್ರು ಬ್ಯಾಟಿಂಗ್ನ ಅದು ಇದು ಅಂತೆಲ್ಲ ಹೇಳಾಗತ್ತೆ ಅಂತ ಏನಿಲ್ಲ. ಅಲ್ಲಿ ಡಿ ಸಿ ಅವ್ರು ಮಾಡಬೇಕಾಗಿರೋದನ್ನ ಮಾಡಿದ್ದಾರೆ ಅಷ್ಟೇ. ಬೇಗ ಅವ್ರದ್ದು ಮುಗಿಸ್ಬೇಕಾಗಿತ್ತು, ರನ್ ರೇಟ್ ಇನ್ಕ್ರೀಸ್ ಮಾಡಬೇಕಾಗಿತ್ತು, ಮೇಲೆ ತಗೊಂಡು ಹೋಗಬೇಕಾಗಿತ್ತು, ಬೂಸ್ಟ್ ಮಾಡಬೇಕಾಗಿತ್ತು, ಅದನ್ನ ಮಾಡಿದ್ದಾರೆ ಅಷ್ಟೇ. ಜಸ್ಟ್ 89 ರನ್ 90 ರನ್ ಟಾರ್ಗೆಟ್ ಎಲ್ಲ, ಇದನ್ನೆಲ್ಲ ಏನು ಬಿಲ್ಡಪ್ ಕೊಡುವಂಥ ಅಗತ್ಯತನಾರು ಇದೆಯಾ ಈ ಮ್ಯಾಚಿಗೆ? ಏನು ಇಲ್ಲ. ಒಟ್ಟಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಪರ್ಫಾರ್ಮೆನ್ಸ್ ಮೆಚ್ಕೋಬೇಕು. ಹಂಗೆ ರನ್ ರೇಟ್ನ ಪುಷ್ ಮಾಡೋಕೆ ಒಂದು ಆ ಒಂದು ಇಂಟೆಂಟ್ ಇತ್ತಲ್ಲ, ನಾವಿಲ್ಲಾಗೋರು ನಿಧಾನ ಕಾಡ್ತೀವಿ, 90 ರನ್ ಅಷ್ಟೇ ನಿಧಾನಕ್ಕೆ ಒಂದು 15 ಓವರು ಅಥವಾ 15 ಓವರ್ ಆದಮೇಲೆ ಮುಗಿಸ್ತೀವಿ ನಿಧಾನಕ್ಕೆ ಆಡ್ಕೊಂಡು ಅಂತ ಸ್ವಲ್ಪ ಟೀಮ್ಗಳಿಗೆ ಮೈಂಡ್ ಸೆಟ್ ಬಂದರೂ ಬಂದ್ಬಿಡುತ್ತೆ. ಬಟ್ ರನ್ ರೇಟ್ನ ಪುಷ್ ಮಾಡಬೇಕು, ರನ್ ರೇಟ್ ನಮ್ದು ಕೆಳಗಡೆ ಇದೆ ಅಂತ ಅಗ್ರೆಸಿವ್ ರೋಲಲ್ಲಿ ಆಡಿದ್ರಲ್ಲ, ಅಗ್ರೆಸಿವ್ ರೋಲಲ್ಲಿ ಆಡಿಬಿಟ್ಟು ಮುಗಿಸ್ಕೊಂಡ್ಬಿಟ್ರಲ್ಲ, ಇದಕ್ಕೆ ಕ್ರೆಡಿಟ್ ಕೊಡಬೇಕು ಗುರು. ಇನ್ನೇನು ಕ್ರೆಡಿಟ್ ಕೊಡಬೇಕು ಅಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಟಿಮೇಟ್ಲಿ ಇವತ್ತು ಒಂಥರ ಏನು ಮಾಡಿದ್ರು, ಟ್ರ್ಯಾಶ್ ಮಾಡಿದ್ರು ಅಂತ ಹೇಳ್ಬೇಕಷ್ಟೇ ಜಿ ಟಿ ಅವ್ರನ್ನ. ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚ್ ಅಂತ. ನನ್ನ ಪ್ರಕಾರ ಎಲ್ಲ